4 ಇಂಚಿನ ಸಾಲಿಡ್ ಬ್ಲಾಕ್ ಸಿಮೆಂಟಿಂಗ್, ಇಲ್ಲಿಂದ 5 ಸಾಲ. ಇದರಲ್ಲೆಲ್ಲ ನಾವು ಈ 1.5 ಇಂಚಿ ಪೈಪಿನ ಗೂಟಗಳನ್ನು ಇಟ್ಟಿದ್ದೇವೆ. ಗೂಟಗಳನ್ನು ಇಟ್ಟು ಯು ಪಿ ವಿ ಸಿ ಪೈಪ್, ಬಿಸಿಲಿನ ಬಿಸಿನೀರು ಹೋಗುವಂಥ ಯು ಪಿ ವಿ ಸಿ ಪೈಪನ್ನು ನಾವು ಅರ್ಧ ಚಂದ್ರಾಕೃತಿಯಲ್ಲಿ ಬೆಂಡ್ ಮಾಡಿದ್ದೇವೆ. ಬೆಂಡ್ ಮಾಡಿ ಈ ತೂತಿನಿಂದ ಆ ತೂತಿಗೆ ಹಾಕಿದ್ದೇವೆ. ಬದಿಯಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹಾಲೋ ಬ್ರಿಕ್ಸ್ ಕಟ್ಟಿದ್ದೇವೆ, ಸಾಲಿಡ್ ಬ್ಲಾಕ್ ಇಲ್ಲಿ ಫುಲ್ ಗೋಡೆ ಥರ ಜಸ್ಟಿಂಗ್ ಕೊಟ್ಟಿದ್ದೇವೆ. ಬನ್ನಿ, ಇದಿತ್ತಲ್ಲ ಅರ್ಧ ಚಂದ್ರಾಕೃತಿ. ಹೌದು, ಇಲ್ಲಿ ಸಿಮೆಂಟಿನ ಕಿಟಿ ಒಂದು ದಾರಂಭ, ಬಾಗಿಲಿನ ದಾರಂಭ. ಇದಕ್ಕೆ ಬೆನ್ಸಮ್ ಶೀಟ್ ಅಂತ, ಇದು ನಿಮಗೆ ಮಳೆಗೆ ಬಿಸಿಲಿಗೆಲ್ಲ ಎಂತ ಆಗುದಿಲ್ಲ. ಈಗಿನ ಹೊಸ ಸಿಸ್ಟಮ್ ಶೀಟ್, ಮನೆಯ ಅಟ್ಟಕ್ಕೆಲ್ಲ ಹಾಕುವಂಥದ್ದು ಆ ಶೀಟಿನ ಡೋರು ನೋಡಿ. ಇಲ್ಲಿ ಒಳಗೆ ಈ ತರ ಮಧ್ಯದಲ್ಲಿ, ಇಲ್ಲಿ ಬನ್ನಿ ಮಧ್ಯದಲ್ಲಿ ನೋಡಿ, ಈಗ ಕಂಬ ಹಾಕಿ, ಸಿಮೆಂಟಿನ ಕಂಬ ಹಾಕಿ ಜಿ ಐ ಪೈಪ್ ಹಾಕಿ ಇದನ್ನು ಅರ್ಧ ಚಂದ್ರಾಕೃತಿಯಲ್ಲಿ ಯು ಪಿ ವಿ ಸಿ ಪೈಪ್ ಬಗ್ಗಿಸಿದ್ದು. ಒಳಗಡೆ ಇದನ್ನು ಅಡಿಕೆ ತಟ್ಟೆಯಲ್ಲಿ ಇದು ಮಾಡಿದ್ದು, ಎಂಥದ್ದು ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಿತ್ತು. ಇದು ಅಡಿಗೆ ಸಹ ತಳ್ಳಬಹುದು, ಮೇಲೆ ಹಾಕ್ಬೋದು ನೋಡಿ. ಇಲ್ಲಿ ಅಡಿಗೆಲ್ಲ ಅಡಿಕೆ ಹಾಕಿದ್ದೇವೆ. ಮತ್ತೆ ಇಲ್ಲಿಯೂ ಸಹ ಇದನ್ನು ಕೊಟ್ಟಿದ್ದೇವೆ. ಇದು ಪೈಪ್ ಇದೆಲ್ಲ ಹಾಕಿದ್ರೆ ನಮಗೆ ಒಣಗಿಸ್ಲಿಕ್ಕೆ ಇತ್ಯಾದಿ. ಇದು ಸಾಧಾರಣ ಎಷ್ಟು ಉದ್ದ ಉಂಟು ಇದು? ಇದು ಸಾಮಾನ್ಯ ಒಂದು 32 ಫೀಟ್ ಉದ್ದ ಉಂಟು. 32 ಫೀಟ್ ಉದ್ದಕ್ಕೆ 12.5 ಫೀಟ್ ಆಗಲ್ಲ. ಸಾಧಾರಣ ಎಷ್ಟು ಕಾಸ್ಟ್ ಬಂದಿದೆ? ನಮಗೆ ಸಾಮಾನ್ಯ ಒಂದು 35,000 ಬಂದಿದೆ. ಮತ್ತೆ ನಾವು ಸಣ್ಣ ವ್ಯವಸ್ಥೆಯಲ್ಲಿ ಮಾಡಿದ್ವಿ. ಈ ಜಾಗದ ಕಡಿಮೆ ಇರುವಲ್ಲಿ ಹೀಗೆ ಯಾವುದು ಈ ತರ ಮಾಡಿದ್ರೆ ಸಣ್ಣ ಹೋಲು ಸಾಕಾಗ್ತದ? ಇದು ಅದು ಸಾಕಾಗ್ತದೆ, ಹ್ಯೂಮಿಡಿಟಿ ಹೋಗ್ಲಿಕ್ಕೆ ಸಾಕಾಗ್ತದೆ. ಇದು ಶಿಲ್ಪಾಲಿನ ಶೀಟ್ ಅಲ್ಲ? ಇದು ಶಿಲ್ಪಾಲಿನ ಶೀಟ್. ನಾವು ಶ್ರೀ ಪ್ರಸನ್ನ ಮುಳಿಯಾಲ ಅವರ ಅಂಗಳದಲ್ಲಿದ್ದೇವೆ. ಅವರು ಒಂದು ನಿರ್ಮಿಸಿದಂತಹ ಅಡಿಕೆ ಒಣಗಿಸುವ ಒಂದು ಡ್ರೈಯರ್ ವ್ಯವಸ್ಥೆಯನ್ನು ನಾವು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ. ನಾನು ಇದು ಚಂದ್ರಶೇಖರ್ ಏತರ್ಕ. ಧನ್ಯವಾದ, ನಮಸ್ಕಾರ, ಧನ್ಯವಾದಗಳು.